ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಷ್ಣು ದೇವರನ್ನ ಸರ್ವೋಚ್ಚ ದೇವರನ್ನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನ ಅನುಸರಿಸ್ತಾ ಇದ್ರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನ ಪ್ರತಿಪಾದಿಸಿದ 16ನೇ ಶತಮಾನದ ಪ್ರಭಾವಿ ಹಿಂದೂ ಸಂತರೆನಿಸಿಕೊಂಡವರು. ಅವರು 1671ರಲ್ಲಿ ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಎಂದು ಹೇಳಲಾಗುತ್ತೆ. ಈ ವಿಡಿಯೋದಲ್ಲಿ ಶ್ರೀ ಗುರುರಾಯರ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ, ಪ್ರೇತವಾಗಿ ರಾಯರ ಬಳಿ ಬಂದ ಪತ್ನಿಯನ್ನ ನೋಡಿದವರು ಏನ್ ಮಾಡಿದ್ರು, ರಾಯರನ್ನು ಬಿಡದ ದರಿದ್ರ ಲಕ್ಷ್ಮಿ ರಾಯರನ್ನ ಅದೆಷ್ಟರ ಮಟ್ಟಿಗೆ ಕಾಡಿದಲು ಅನ್ನುವ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಯನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು, ಜೊತೆಗೆ ನೀವೇನಾದ್ರೂ ಗುರು ರಾಯರ ಭಕ್ತರಾಗಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಸೋಯಿನ್ಯಾಕ್ತಡ ಬನ್ನಿ, ಸುದ್ದಿ ಜಾಲದೊಳಗೆ ಹೋಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ 1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸಿದ್ರು. ನಂತರದ ದಿನಗಳಲ್ಲಿ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನ ವಿವಾಹವಾದರು. ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೇಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನ ಹುಡುಕ್ತಾ ಇದ್ರು. ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆ ನೀಡಿದ್ರು. ಶ್ರೀ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದ್ರು. ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನ ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ತಾರೆ. ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥನ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಯಿತು. ತನ್ನ ಪತಿಯನ್ನ ನೋಡುವ ಅವಳ ಕೊನೆಯ ಆಸೆಯು ಈಡೇರುವುದಿಲ್ಲ. ಈ ಕಾರಣಕ್ಕಾಗಿ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು. ಆದ್ರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ರು. ಅದಾಗಿಯೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನ ತಕ್ಷಣವೇ ಗ್ರಹಿಸ್ತಾರೆ. ಅವಳ ಕೊನೆಯ ಆಸೆಯನ್ನ ಪೂರೈಸುವ ಸಾಧನವಾಗಿ ಅವರು ತಮ್ಮ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನ ಅವಳ ಆತ್ಮದ ಮೇಲೆ ಎರಚುತ್ತಾರೆ. ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನ ನೀಡಿತು. ಆದ್ರೆ ಇದಕ್ಕೂ ಮುನ್ನವೇ ರಾಯರನ್ನ ದರಿದ್ರ ಲಕ್ಷ್ಮಿ ಕಾಡಿದ್ಲು. ವೆಂಕಟನಾಥ, ನಾನ್ ಯಾರೆಂದು ನಿನಗೆ ತಿಳಿಯದೆ ಹೋಯಿತೆ. ನಾನು ದರಿದ್ರ ಲಕ್ಷ್ಮಿ, ನಿಮ್ಮ ಪೂರ್ವಕೃತ ಕರ್ಮ ಫಲಗಳಿಗೆ ಅನುಗುಣವಾಗಿ ನಾನೀಗ ನಿನ್ನನ್ನ ಆಶ್ರಯಿಸಲೇಬೇಕು. ಇದು ನನ್ನ ಕರ್ತವ್ಯ. ಆದ್ರೆ ಸಾಮಾನ್ಯ ಜೀವನ ಪ್ರವೇಶ ಮಾಡಿದಂತೆ ನಾನು ನಿನ್ನನ್ನು ಏಕೈಕಿ ಸೇರಿಬಿಡಲಾರೆ. ನೀನೊಬ್ಬ ಅಸಾಮಾನ್ಯ ಮಹಾಮಹಿಮ, ನಿನ್ನ ಅನುಮತಿ ಇದ್ದರಷ್ಟೇ ಆಶ್ರಯಿಸುತ್ತೇನೆ, ಆಶ್ರಯಿಸಿ ದರಿದ್ರವನ್ನ ಅನುಭವಿಸುತ್ತೇನೆ ಎಂದು ಕೋರಿಕೊಳ್ಳುತ್ತಾಳೆ ದರಿದ್ರ ಲಕ್ಷ್ಮಿ. ದರಿದ್ರ ಲಕ್ಷ್ಮಿ ಮಾತು ಕೇಳಿ ಮತ್ತೆ ನಕ್ಕ ವೆಂಕಟನಾಥರು, ಸರಿಯಮ್ಮ ದರಿದ್ರ ದೇವತೆ, ಪ್ರಾರಬ್ಧ ಕರ್ಮಗಳಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಜಗತ್ ಕಲ್ಯಾಣಕ್ಕಾಗಿ ಸಾಕ್ಷಾತ್ ಶ್ರೀಹರಿಯೇ ಧರೆಗಿಳಿದು ಬಂದು ಸಾಮಾನ್ಯನಂತೆ ಶ್ರೀನಿವಾಸನಾಗಿ ಬೆಟ್ಟಗುಡ್ಡ ಅಲೆದು ಹಸಿವು ಬಾರಾಯಿಕೆಗಳೊಂದಿಗೆ ಬದುಕಬೇಕಾಯಿತು. ಇನ್ನು ನಾನ್ ಯಾವ ಲೆಕ್ಕ? ನೀನು ಖಂಡಿತ ಬಂದು ನನ್ನನ್ನು ಆಶ್ರಯಿಸು. ಆದ್ರೆ ನನಗೊಂದು ಪ್ರಶ್ನೆ ಇದೆ, ನೀನು ಎಲ್ಲಿಯವರೆಗೂ ನನ್ನೊಂದಿಗೆ ಇರ್ತೀಯಾ? ನಾನೆಷ್ಟು ಕಾಲ ಈ ದರಿದ್ರವನ್ನ ಅನುಭವಿಸಬೇಕು ಎಂದು ಕೇಳ್ತಾರೆ ವೆಂಕಟನಾಥರು. ವೆಂಕಟನಾಥರ ಪ್ರಶ್ನೆಗೆ ಉತ್ತರಿಸುತ್ತಾ ದರಿದ್ರ ದೇವತೆ ಒಂದು ಮಾತನ್ನ ಹೇಳ್ತಾಳೆ. ನೋಡು ವೆಂಕಟನಾಥ, ನಿನ್ನ ಹೆಂಡತಿ ಒಂದು ದಿನ ಗುರುಗಳ ಬಳಿ ಹೋಗೋಣ ಎಂದು ಕೇಳ್ತಾಳೆ. ಅಲ್ಲಿಯವರೆಗೂ ಈ ದಾರಿದ್ರ್ಯ ತಪ್ಪೋದಿಲ್ಲ, ಅಂದು ನಾನು ನಿನ್ನನ್ನು ಬಿಟ್ಟು ತೊಲಗುತ್ತೇನೆ ಎಂತಾಳೆ. ಈ ಮಾತು ಹೇಳುತ್ತಾ ಜೊತೆಗೊಂದು ಷರತ್ತನ್ನು ವಿಧಿಸ್ತಾಳೆ. ನಿನ್ನ ಹೆಂಡತಿ ತಾನಾಗಿ ತಾನೇ ನಡೆಯಿರಿ ಗುರುಗಳ ಬಳಿ ಹೋಗೋಣ ಅಂತ ಹೇಳಬೇಕೇ ಹೊರತು ಎಂತಹದ್ದೇ ಕಷ್ಟ ಬರಲಿ ನೀನಾಗಿ ಹೆಂಡತಿಗೆ ಈ ಗುಟ್ಟನ್ನ ಬಿಟ್ಟು ಕೊಡಬಾರದು ಎಂದು ಷರತ್ತನ್ನ ಹಾಕ್ತಾಳೆ. ಅದರಂತೆ ದರಿದ್ರ ದೇವತೆಯ ಷರತ್ತನ್ನ ಒಪ್ಪಿ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನ ಸ್ವಾಗತಿಸ್ತಾರೆ ವೆಂಕಟನಾಥರು. ದರಿದ್ರ ದೇವತೆ ವೆಂಕಟನಾಥನನ್ನ ಆಶ್ರಯಿಸಿದ್ದಾಯಿತು. ಇದರೊಂದಿಗೆ ದಟ್ಟ ದಾರಿದ್ರ್ಯದ ದಿನಗಳು ಆರಂಭವಾದ್ವು. ಯಾವ ಮಟ್ಟಕ್ಕೆ ಅಂದ್ರೆ ವೆಂಕಟನಾಥರ ದಾರಿದ್ರ್ಯಕ್ಕೆ ಉಪಮೇಯ ಸಿಗದಿರುವಷ್ಟು ತೀವ್ರತೆಯಲ್ಲಿ ಬಡತನ ಹೆಗಲೇರುತ್ತೆ. ಇದಾದ ಎರಡೇ ದಿನಕ್ಕೆ ಮನೆಗೆ ಕಳ್ಳರು ನುಗ್ಗಿ ಇರೋದನ್ನೆಲ್ಲ ದೋಚುತ್ತಾರೆ.
ಇದ್ದ ಮನೆ ಸೂರಲಾರಂಭಿಸುತ್ತೆ. ಹರಿದ ಬಟ್ಟೆ, ಹಸಿದ ಹೊಟ್ಟೆ ದಿನಚರಿ ಎಂಬಂತಾಗಿ ಬಿಡುತ್ತೆ. ಬಡತನ ನೋಡಿದ ಬಂಧುಗಳು ದೂರದಲ್ಲೇ ನಿಂತು ಬಿಡುತ್ತಾರೆ. ಇರೋ ಒಬ್ಬ ಮಗನಿಗೆ ಹಾಲು ಅನ್ನ ಕೊಡೋಣ ಎಂದರೂ ಬಿಡಿಗಾಸಿರೋದಿಲ್ಲ. ಅನಿವಾರ್ಯವಾಗಿ ಮಕ್ಕಳಿಗೆ ವೇದ ಪಾಠ ಹೇಳಿಕೊಟ್ಟಾದ್ರೂ ದುಡಿಮೆ ಮಾಡೋಣ ಎಂದುಕೊಂಡರೆ ಅದಕ್ಕೂ ಕಲ್ಲು ಬೀಳುತ್ತೆ. ದಿಕ್ಕೇ ತೋಚದ ದಾರಿದ್ರ ಜೀವನ ವೆಂಕಟನಾಥರನ್ನ ಕಾಡಲಾರಂಭಿಸುತ್ತೆ. ಸಮುದ್ರದ ನಂಟು ಉಪ್ಪಿನ ಬರ ಎನ್ನುವಂತೆ ಮಹಾನ್ ವಿದ್ವಾಂಸರನ್ನು ಕೈಹಿಡಿದ ಸುಮಂಗಲಿ ಸರಸ್ವತಿಗೆ ಜೀವನವೇ ಅಯೋಮಯ ಎನ್ನಿಸ್ಬಿಡುತ್ತೆ. ಆದ್ರೆ ವಿಧಿಯಿಲ್ಲ, ಅನುಭವಿಸಲೇಬೇಕು. ಯಾಕಂದ್ರೆ ಅಂದುಕೊಂಡಿದ್ದಲ್ಲ ಜೀವನ, ಅನುಭವಿಸಿದ್ದು ಅನ್ನೋದು ಜನಜನಿತ ಸತ್ಯ. ಈ ಮಾತಿಗೆ ಬದ್ಧರಾಗಿ ಗಂಡನ ಕಷ್ಟಕ್ಕೆ ಹೆಗಲಾಗಿ ಸಹನೆ ಕಾಯ್ದುಕೊಂಡೇ ಸಾಗುತ್ತಾರೆ ಸರಸ್ವತಿ. ಹೀಗಿರುವಾಗಲೇ ದಟ್ಟ ದಾರಿದ್ರ್ಯದ ಆ ದಿನಗಳಲ್ಲಿ ಒಂದು ರಾತ್ರಿ ವೆಂಕಟನಾಥನ ಪತ್ನಿ ಸರಸ್ವತಿಯವರಿಗೆ ಕನಸೊಂದು ಬೀಳುತ್ತೆ. ಕನಸಿನಲ್ಲಿ ವೆಂಕಟನಾಥರ ಪರಮಗುರು ಅಂದ್ರೆ ಗುರುವಿನ ಗುರು ಇರ್ತಾರಲ್ಲ ಅವರು, ಇನ್ನೂ ಸರಕಳಿಸಿ ಹೇಳೋದಾದ್ರೆ ವೆಂಕಟನಾಥರ ಗುರು ಸುಧೀಂದ್ರ ತೀರ್ಥರು ಇರ್ತಾರಲ್ಲ, ಅವರ ಗುರುಗಳಾದ ವಿಜಯೇಂದ್ರ ತೀರ್ಥರು ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಮಹಾನ್ ಶಕ್ತಿವಂತರಾದ ಇವರು ಕನಸಿನಲ್ಲಿ ಒಂದು ಸಲಹೆಯನ್ನ ನೀಡುತ್ತಾರೆ. ತಾಯಿ ನಿನ್ನ ಪತಿ ಮಹಾಮಹಿಮ, ಅಂತಹ ಮಹಾಮಹಿಮ ಈ ರೀತಿ ಕಷ್ಟಗಳನ್ನ ಅನುಭವಿಸೋದು ಜಗತ್ತಿಗೆ ಒಳ್ಳೆಯದಲ್ಲ. ನೀನು ಅವನ ಬಳಿ ಹೋಗಿ ನಿಮ್ಮ ಗುರುಗಳ ಬಳಿ ಹೋಗೋಣ ಎಂದು ಕೇಳಬೇಕು, ಅಂದೇ ಅವನ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತೆ ಎಂದು ಸಲಹೆ ಕೊಡ್ತಾರೆ ವಿಜಯೇಂದ್ರ ತೀರ್ಥರು. ರಾತ್ರಿ ಕಳೆದು ಬೆಳಗಾಗುವುದನ್ನೇ ಕಾಯುತ್ತಿದ್ದ ಸರಸ್ವತಿಯವರು ವೆಂಕಟನಾಥರ ಬಳಿ ಬಂದು, ಇನ್ನೆಷ್ಟು ದಿನ ಈ ಕಷ್ಟ ಕಾರ್ಪಣ್ಯ, ನೀವು ವೇದ ಪಾರಂಗತರಲ್ಲವೇ, ಪರಿಹಾರ ಹುಡುಕಬಹುದಲ್ಲ ಎಂದು ಕೇಳ್ತಾರೆ. ಪ್ರತಿಯಾಗಿ ವೆಂಕಟನಾಥರು ಹೇಳೋದೇನೆಂದ್ರೆ, ಇದೆಲ್ಲ ಕರ್ಮಫಲ, ಅನುಭವಿಸದೆ ಅನ್ಯ ಮಾರ್ಗವಿಲ್ಲ. ಸರಿ, ಹಾಗಿದ್ದರೆ ಯಾವುದಕ್ಕೂ ಒಂದು ಸಲ ನಿಮ್ಮ ಗುರುಗಳ ಬಳಿ ಹೋಗಿ ಬರೋಣ ಎನ್ನುತ್ತಾರೆ ಸರಸ್ವತಿ. ವೆಂಕಟನಾಥರಿಗೆ ಆಶ್ಚರ್ಯವಾಗುತ್ತೆ, ಇದ್ದಕ್ಕಿದ್ದಂತೆ ಈ ಚಿಂತನೆ ಏಕೆ ನಿನಗೆ ಹೀಗಂತ ಕೇಳ್ತಾರೆ. ಯಾಕೆ ಬಂತೋ ಏನೋ, ಬನ್ನಿ ಹೋಗಿ ಬರೋಣ ಎಂದು ಮತ್ತೊಮ್ಮೆ ಹೇಳ್ತಾರೆ. ಒಪ್ಪಿದ ವೆಂಕಟನಾಥರು ಷರತ್ತೊಂದನ್ನ ವಿಧಿಸ್ತಾರೆ. ನೋಡು ಸರಸ್ವತಿ, ಹೋಗಲು ನನಗೇನು ಅಡ್ಡಿಯಿಲ್ಲ, ಗುರುಗಳನ್ನ ನೋಡಿದರೆ ನನಗೂ ಖುಷಿಯಾಗುತ್ತೆ. ಆದ್ರೆ ಹೋದ ಮೇಲೆ ಎಂತಾದರೂ ಕಷ್ಟ ಕಾರ್ಪಣ್ಯ ಬಂದರೆ ಮಾನಸಿಕವಾಗಿ ನೀನು ಸಜ್ಜಾಗಿರಬೇಕು, ವಿರೋಧಿಸಲು ಮುಂದಾಗಬಾರದು ಎಂದು ವಿಶೇಷವಾದ ಸೂಚನೆಯನ್ನ ಕೊಡ್ತಾರೆ. ದಿನವೂ ಅನುಭವಿಸುತ್ತಿರೋ ದಾರಿದ್ರ್ಯದ ಒತ್ತಡ ಕಷ್ಟಕ್ಕಿಂತ ಇನ್ಯಾವ ಕಷ್ಟವಿರಲು ಸಾಧ್ಯ ಎಂದುಕೊಂಡ ಸರಸ್ವತಿ, ಹಾಗೇನಿಲ್ಲ, ಏನೇ ಆದರೂ ಸರಿ ನಾವು ಹೋಗಿಯೇ ಬರೋಣ ಎಂದು ಕೇಳ್ತಾರೆ. ಮಡದೆಯ ಮಾತಿನಂತೆ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರನ್ನ ಭೇಟಿಯಾಗುತ್ತಾರೆ ವೆಂಕಟನಾಥ. ಗುರುಗಳ ದರ್ಶನ ಕೃಪಾಶೀರ್ವಾದದ ಪರಿಣಾಮ ವೆಂಕಟನಾಥರ ಬದುಕೆ ಬದಲಾಗುತ್ತೆ. ಅಂದಿನವರೆಗೂ ಇದ್ದ ದಟ್ಟ ದಾರಿದ್ರ್ಯದ ದಿನಗಣನೆ ಮಾಡುವ ವೇಳೆಗೆಲ್ಲ ದೂರವಾಗುತ್ತೆ. ಗುರುಗಳ ಅಣತಿಯಂತೆಯೇ ಮಠದಲ್ಲೇ ವಾಸ್ತವ್ಯ ಹುಡ್ತಾರೆ, ಪ್ರವಚನ ಮಾಡಲಾರಂಭಿಸ್ತಾರೆ, ಗುರುಗಳ ಜೊತೆ ಲೋಕ ಸಂಚಾರಕ್ಕಿಳಿತಾರೆ. ಸಂಚಾರದ ವೇಳೆ ರಾಜರ ಆಸ್ಥಾನಗಳಿಗೆ ತೆರಳಿ ಸಂವಾದಕ್ಕಿಳಿಯುವ ವಾದಿಗಳನ್ನ ಗೆದ್ದು ಶ್ರೀಮಠಕ್ಕೆ ಕೀರ್ತಿ ತರ್ತಾರೆ. ವ್ಯಾಕರಣ ಶಾಸ್ತ್ರದಲ್ಲಿರುವ ಅದ್ವಿತೀಯ ಪಾಂಡಿತ್ಯ ಕಂಡ ಸುಧೀಂದ್ರ ತೀರ್ಥರು ಮಹಾಭಾಷ್ಯ ಅನ್ನೋ ಬಿರುದನ್ನ ಕೊಡ್ತಾರೆ. ಹೀಗೆ ಸಾಗುತ್ತಿರುವಾಗಲೇ ಬದಲಾದ ಬದುಕಲ್ಲಿ ಮತ್ತೊಂದು ಮಹಾ ಬದಲಾವಣೆ ಗಾಳಿ ಬೀಸುತ್ತೆ. ಅದೇ ನೋಡಿ ವೆಂಕಟನಾಥರು ದೀಕ್ಷೆ ಪಡೆದುಕೊಳ್ಳುವ ಸಮಯ. ಆಗ ಮನೆಗೆ ಬಂದಂತಹ ವೆಂಕಟನಾಥರು, ನೋಡು ಸರಸ್ವತಿ, ನಾನು ನಿರ್ಧರಿಸಿದ್ದೇನೆ, ಸನ್ಯಾಸಿಯಾಗ್ತೇನೆ, ಜನಕಲ್ಯಾಣದ ನಿರ್ದೇಶಕನಾಗ್ತಿದ್ದೇನೆ, ಸಂಸಾರ ಸಾಗರದಲ್ಲಿ ಮುಳುಗಲಾರೆ, ಮಗನನ್ನು ಚೆನ್ನಾಗಿ ನೋಡಿಕೋ, ನೀನು ಕ್ಷೇಮವಾಗಿರು ಎಂದು ಬಿಡ್ತಾರೆ. ಈ ಒಂದೇ ಮಾತಿಗೆ ಸರಸ್ವತಿಗೆ ಒಮ್ಮೆಲೆ ಬರಸಿಡಿಲು ಬಡಿದಂತಾಗುತ್ತೆ. ಇದಕ್ಕೇನ ನೀವು ಇಷ್ಟು ಆತುರಾತುರವಾಗಿ ಮಗನ ಕಾರ್ಯ ಮಾಡ್ತಿದ್ದೀರಿ, ಮದುವೆಯಾಗಿ ಕೆಲವೇ ವರ್ಷಗಳಾಗಿವೆ, ಸನ್ಯಾಸದ ಮಾತೇಕೆ? ಹೀಗೆ ಸರಸ್ವತಿಯವರು ಕೇಳಿದ ಪ್ರಶ್ನೆಗಳು ಒಂದೆರಡಲ್ಲ, ತೋಡಿಕೊಂಡ ದುಃಖ ಅಷ್ಟಿಷ್ಟಲ್ಲ. ಆದ್ರೆ ವೆಂಕಟನಾಥರು ತಮ್ಮ ಹಠವನ್ನ ಬಿಡುವುದಿಲ್ಲ. ನಂತರವೇ ನೋಡಿ ರಾಯರ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡು ಪ್ರೇತರಾಗ್ತಾರೆ. ನಂತರ ರಾಯರೇ ಆಕೆಗೆ ಮೋಕ್ಷ ನೀಡ್ತಾರೆ. ಮುಂದೆ ಶ್ರೀ ರಾಘವೇಂದ್ರ ಸ್ವಾಮಿ 1671 ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನ ಪಡೀತಾರೆ. ಜಪಮಾಲೆಯನ್ನು ಉರುಳಿಸುವುದನ್ನ ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಯನ್ನ ಜೋಡಿಸಲು ಅವರು ತನ್ನ ಶಿಷ್ಯರನ್ನ ಕೇಳಿದ್ದರು. ಅದರಂತೆ ಅವರ ಶಿಷ್ಯರು ಅವರ ಸೂಚನೆಯನ್ನ ಅನುಸರಿಸ್ತಾರೆ. ಅವರ ತಲೆಯವರೆಗೂ ಚಪ್ಪಡಿಯನ್ನ ಜೋಡಿಸಿದ್ರು. ಮೇಲ್ಭಾಗದಲ್ಲಿ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನ ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನ ಇರಿಸಿದ್ರು ಮತ್ತು ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಲ್ಲಿ ಮುಚ್ಚಿದ್ರು. ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಿಸಲಾದ ಬೃಂದಾವನದ ಮೇಲೆ 12,000 ವರಾಹಗಳನ್ನು ಸುರಿತಾರೆ. ಈ ದಿನವನ್ನ ಪ್ರಪಂಚದಾದ್ಯಂತ
ಬೃಂದಾವನದಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗ್ತಾ ಇದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ.